ಸರ್ವಿಸ್ ಯಾವಾಗ ಮಾಡಿದ್ದು, ಎಷ್ಟು ಖರ್ಚಾಯ್ತು, ಏನೇನ್ ಮಾಡಿದ್ರು, ಆಮೇಲೆ ಸೆಕೆಂಡ್ ಸರ್ವಿಸ್ ಯಾವಾಗ, ಸರ್ವಿಸ್ ಇಂಟರ್ವಲ್ಸ್ ಯಾವಾಗ? ಜಸ್ಟ್ ನಮ್ದು ಜನರಲ್ ಚೆಕಪ್ ಆಗಿದೆ, ಅದು 2000 ಕಿಲೋಮೀಟರ್ಸ್ಗೆ. ಸೊ ನಾನು 1900 ಕಿಲೋಮೀಟರ್ಸ್ ಓಡಿಸಿದಾಗ ನಾನು ತೊಗೊಂಡೋಗಿದ್ದು. ರಿವ್ಯೂಸ್ ಅಲ್ಲಿ ಇದನ್ನ ನಾನು ಪರ್ಚೇಸ್ ಮಾಡೋಕಿನ ಮುಂಚೆ ನೋಡಿದಾಗ ಸೊ ಎಲ್ಲರೂ ಸರ್ವಿಸ್ ಸರಿ ಇಲ್ಲ ಅದು ಇದು ಅಂತ ಹೇಳ್ತಾ ಇದ್ರು. ಬಟ್ ನನ್ಗೆ ಆ ಥರ ಏನು ಫೀಲ್ ಆಗಿಲ್ಲ. ಅಲ್ಲಿ ನಾನು ಹೋಗಿ ನೋಡಿದಾಗ ಹೆಂಗೆ ಅಂತ ಹೇಳಿದ್ರೆ, ಅವರು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಏನು ಮಾಡ್ತೀವಿ ನಾವು. ಸೊ ಜನರಲ್ ಚೆಕಪ್ಪಲ್ಲಿ ಏನೇನಿರುತ್ತೆ ಅಂತೆಲ್ಲ ಲಿಸ್ಟ್ ಎಲ್ಲ ತೋರಿಸಿದ್ರು. ಆ್ಯಂಡ್ ನಂದೇನು ಪ್ಯಾಕೇಜ್ ಇದೆ, ನಾನು ಯಾಕಂದರೆ ಅಡಿಷ್ನಲ್ ನಾನು EMC ವಾರಂಟಿ ಪ್ಯಾಕೇಜ್ ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಇದರಲ್ಲಿ ಜನರಲಲ್ಲಿ ಆ ಥರದ್ದು ಏನೂ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಮೇಜರ್ ಚೇಂಜಸ್ ಏನಿಲ್ಲ. ನಾರ್ಮಲ್ ಆಗಿ ಎಲ್ಲ ಇಂಜಿನ್ ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಸೊ ಬ್ರೇಕಿಂಗ್ಸು ಅವೆಲ್ಲ ನಾರ್ಮಲಾಗಿ ಚೆಕ್ ಮಾಡ್ತಾರೆ. ಸೊ ಅದೆಲ್ಲ ಎವ್ರಿಥಿಂಗ್ ವಾಸ್ ಗುಡ್. ಸೊ ಈವನ್ ಕ್ಲೀನಿಂಗಲ್ಲಾಗಲಿ ಎಲ್ಲ ಅದು ಆ್ಯಸ್ ಯೂಶ್ವಲ್ ಆಗಿ ಕ್ಲೀನ್ ಮಾಡಿಕೊಡ್ತಾರೆ. ಸೊ ಅದು ಜನರಲ್ ಸರ್ವಿಸಲ್ಲಿ ಓಕೆ. ನೆಕ್ಸ್ಟ್ ಇವಾಗ ನನಗೆ ಬಂದು 10,000 ಕಿಲೋಮೀಟರ್ಸ್ಗೆ ನನಗೆ ಫಸ್ಟ್ ಸರ್ವಿಸ್ ಇರೋದು. ಸೊ ಅದನ್ನು ನೋಡಿದಾಗ ನೋಡಬೇಕು ಇವಾಗ ಹೇಗೆ ಅವರು ಅದನ್ನು ಇಂಪ್ರೂವ್ಮೆಂಟ್ ಇರುತ್ತೆ ಅವ್ರದ್ರಲ್ಲಿ ಸರ್ವಿಸ್ ಇದರಲ್ಲಿ ಅಂತ. ಯಾಕಂದರೆ ಫೀಡ್ಬ್ಯಾಕ್ಸ್ ಎಲ್ಲ ನೋಡಿದಾಗ ಬೇರೆ ಥರನೇ ಇದೆ. ಬಟ್ ಇವಾಗ ನಾನು ಜನರಲ್ ಸರ್ವಿಸ್ ಅಂತ ಹೋದಾಗ ನನಗೆ ಆ ಥರ ಏನೂ ಅನಿಸಿಲ್ಲ, ಒಳ್ಳೆಯದೇ ಅನಿಸಿದೆ. ನೋಡೋಣ ಹೇಗಿರತ್ತೆ ಅಂತ. ಈಗ ಸದ್ಯಕ್ಕೆ ಜನರಲ್ ಸರ್ವಿಸ್ ಏನು ನಾನು ಮಾಡಿಸಿದ್ದೀನಿ ಫಸ್ಟ್ 2000 ಕಿಲೋಮೀಟರ್ಸ್ಗೆ 150-160 ರುಪೀಸ್ ತೊಗೊಂಡಿದ್ದಾರೆ. ಅದು ಐ ಥಿಂಕ್ ಅವರು ಕ್ಲೀನಿಂಗು ಅದೇನು ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡಿರೋದು. ಅದನ್ನು ಅದನ್ನು ಬಿಟ್ಟರೆ ಬೇರೆ ಪಾರ್ಟ್ಸ್ ಆಗಲಿ ಅಥವಾ ಏನಾಗಲಿ ಏನು ಚೇಂಜಸ್ ಇಲ್ಲ ಅಥವಾ ಚಾರ್ಜಸ್ ಏನೂ ಇಲ್ಲ ಅದರಲ್ಲಿ. ಹಾಗೆ ನೋಡ್ಲಿಕ್ಕಾದ್ರೆ ನಿಮಗೆ ಸರ್ವಿಸಿಗೆ ಗಾಡಿ ತೊಗೊಂಡೋಗಿರೋ ಖರ್ಚೇ ಜಾಸ್ತಿ ಆಗಿದೆ. ಹಾಂ, ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗ್ಬೇಕು, ತಿರ್ಗಾ ತೊಗೊಂಡು ಬರಬೇಕು.